ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಗದಗ ಜಿಲ್ಲೆ ರೋಣ ತಾಲೂಕಿನ ಚಿಕ್ಕಮಣ್ಣೂರು ಗ್ರಾಮದಲ್ಲಿ ಸುಮಾರು 30 ಕ್ಕೂ ಹೆಚ್ಚು ಜನ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಗದಗ ಜಿಲ್ಲೆ ರೋಣ ತಾಲೂಕಿನ ಚಿಕ್ಕಮಣ್ಣೂರು ಗ್ರಾಮದಲ್ಲಿ ಸುಮಾರು 30 ಕ್ಕೂ ಹೆಚ್ಚು ಜನ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಚಿಕ್ಕಮಣ್ಣೂರಿನ ಗ್ರಾಮದ ಗುರು ಹಿರಿಯರು, ಯುವಕರು ಹಾಗೂ ಗದಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಜಿಎಸ್ ಪಾಟೀಲ್, ಇನ್ನೂ ಹಲವಾರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ಬಾಗಲಕೋಟೆಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಕನ್ನಡ ಶಾಲೆ ಉಳಿಸಿ ದೇಶ ಬೆಳೆಸಿ ಎನ್ನುವ ಅಭಿಯಾನ ಹಮ್ಮಿಕೊಳ್ಳುತ್ತಿದ್ದೇವೆಂದು ಪದಾಧಿಕಾರಿಗಳು ಹೇಳಿದರು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಬಾಗಲಕೋಟೆ ವತಿಯಿಂದ ಕಾರ್ಯದರ್ಶಿ ಆದ ಅಬ್ದುಲ್ ಸತಾರ್ ದೋನಿ ಮಾತನಾಡಿ, ಕನ್ನಡದ ಪರ ಸಂಘಟನೆ ನಮ್ಮ ಸಂಘಟನೆಯ ಮೂಲ ಉದ್ದೇಶ. ನಮ್ಮ ರಾಜ್ಯದಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿತವರಿಗೆ ಸರ್ಕಾರಿ ನೌಕರರಿಗೆ ಮೊದಲ ಆದ್ಯತೆ ಕೊಡಬೇಕು ಮತ್ತು ಹಿಂದುಳಿದ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರುವ ತೊಂದರೆಗಳನ್ನು ಸರಿಪಡಿಸಲು ಜಿಲ್ಲಾಧಿಕಾರಿಗಳಿಗೆ ಕರಮನವಿ ಪತ್ರವನ್ನು ಕೊಡುವ ಮುಖಾಂತರ ಕನ್ನಡ ಶಾಲೆ ಉಳಿಸಿ ದೇಶ ಬೆಳೆಸಿ ಎನ್ನುವ ಅಭಿಯಾನವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಮತ್ತು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ನಮಗೆ ಖುಷಿ ಇದೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಮೇಲೆ ಭ್ರಷ್ಟಾಚಾರವನ್ನು ಎಸಗಿದರೆ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳಿದರು. ಬಸವರಾಜ್ ಚುಂಚಿ, ಎನ್ಕೆಎಸ್ ಟಿವಿ 4 ಬಾಗಲಕೋಟೆ. ಸಂಘಟನೆಯ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ, ಬಾಕಿ ಎಲ್ಲರೂ ಅತಿಥಿಗಳು. ಅತಿಥಿಗಳು ಅತಿಥಿಗಳ ಥರನೇ ಇರಬೇಕು, ಅತಿಥಿಗಳು ಯಜಮಾನ ಆಗೋಕ್ಕೆ ಪ್ರಯತ್ನ ಪಡಬಾರ್ದು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆ. ಈ ಸಂಘಟನೆಯ ಉದ್ದೇಶ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ, ಜೊತೆಯಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿ ಅದು ಕರ್ನಾಟಕ ರಾಜ್ಯದ ಮತದಾರರ ಒಲವು. ಆದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಪಕ್ಷ ಕನ್ನಡಿಗರಿಗೆ ಯಾವುದೇ ತರಹದ ಭ್ರಷ್ಟಾಚಾರ, ಅನ್ಯಾಯ, ದಬ್ಬಾಳಿಕೆ ಮಾಡಿದರೆ ಅದರ ವಿರುದ್ಧವಾಗಿ ಹೋರಾಟ ಮಾಡಲು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗಲೂ ಮುಂದಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಇದೇ 23ನೇ ತಾರೀಕಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಶಾಲೆ ಉಳಿಸಿ ಅಭಿಯಾನವನ್ನು ಬಾಗಲಕೋಟೆಯಲ್ಲಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಬಾಗಲಕೋಟೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ಮೂಲ ಸ್ವರೂಪ ಏನಪ್ಪ ಅಂದರೆ ಜಿಲ್ಲೆಯ ಗ್ರಾಮಗಳಿಗೆ ಭೇಟಿ ಕೊಟ್ಟು, ಅತ್ಯಂತ ಹಿಂದುಳಿದ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸರ್ಕಾರಿ ಶಾಲೆಯ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅಲ್ಲಿ ಏನೇನು ಸೌಲಭ್ಯಗಳು ಇಲ್ಲ ಅಥವಾ ಏನೇನು ಸೌಲಭ್ಯಗಳ ಅವಶ್ಯಕತೆ ಇದೆ ಇದನ್ನು ಏನೈತಿ ಜಿಲ್ಲಾಧಿಕಾರಿಗಳಿಗೆ ನಾವು ಆ ಊರಿನಲ್ಲಿ ಕರಪತ್ರಗಳನ್ನು ಹಂಚುವುದರ ಮೂಲಕ ಆ ಊರಿನ ಜನರ, ಆ ಗ್ರಾಮದ ಜನರ ಒಂದು ಸಹಿಯನ್ನು ಪಡೆಯುವುದರ ಮೂಲಕ ಅದನ್ನು ಆ ಕರಪತ್ರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ತದನಂತರ ಆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ತಲುಪಿಸಿ ಈ ಸಮಸ್ಯೆಯನ್ನು ನಾವು ಅಲ್ಲಿ ಬಹಿರಂಗಗೊಳಿಸಬೇಕಂತೇಳಿ ವಿಚಾರ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಕರ್ನಾಟಕ ಕನ್ನಡ ನೆಲ ಜಲ ಭಾಷೆಯ ಹೋರಾಟಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಸತ್ತಾರ್ ಧೋನಿ, ನಾನು ಕಾರ್ಯದರ್ಶಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬಿಸಿ ಊಟ ನೌಕರರ 20 ವರ್ಷಗಳ ದುಡಿಮೆಯನ್ನು ಲೆಕ್ಕಿಸದೆ 60 ವರ್ಷ ವಯಸ್ಸಾಗಿದೆ ಎಂಬ ಕಾರಣಕ್ಕಾಗಿ 6,000 ಜನರನ್ನು 2022 ಜೂನ್ನಲ್ಲಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. 2023 ಜೂನ್ನಲ್ಲಿ 3,000 ಜನರನ್ನು ಕೆಲಸದಿಂದ ತೆಗೆಯುವ ವಿಚಾರವಿದೆ. ಆಡಳಿತ ಸುಧಾರಣಾ ಆಯೋಗ 6,500 ಶಾಲೆಗಳನ್ನು ವಿಲೀನಗೊಳಿಸುವುದರಿಂದ 6,500 ಬಿಸಿ ಊಟ ನೌಕರರನ್ನ ಕೆಲಸದಿಂದ ತೆಗೆಯುವ ವಿಚಾರ ಇದೆ. ಆದರೆ ನಿವೃತ್ತಿಯಾದವರಿಗೆ ಮತ್ತು ಕೆಲಸದಿಂದ ತೆಗೆಯುವ ನೌಕರರಿಗೆ ಯಾವುದೇ ಪರಿಹಾರ ಕೊಡದೇ ಇರುವ ಸರ್ಕಾರದ ಪ್ರವೃತ್ತಿ ಸಹಜ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ. ಶಕ್ತಿ ಇದ್ದಾಗ ದುಡಿಸಿಕೊಂಡು ಅಶಕ್ತಿ ಕಾಡುವ 60 ವಯಸ್ಸಿನ ನಂತರ ನಿವೃತ್ತಿ ಸೌಲಭ್ಯ ಮತ್ತು ಇಡಿಗೊಂಟು ಕೊಡುವುದು ಒಂದು ಪ್ರಭುತ್ವದ ಕರ್ತವ್ಯವಾಗಬೇಕು. ಆದರೆ ರಾಜ್ಯದಲ್ಲಿನ ಬಿಜೆಪಿ ಸರ್ಕಾರ ತನ್ನ ಬಜೆಟ್ನಲ್ಲಿ ಚುನಾವಣಾ ತಂತ್ರವನ್ನು ಅಳವಡಿಸಿದೆ.
ಈ ನೌಕರರಿಗೆ ಕೊಡಬೇಕಾದ ಇಡಿಗಂಟು ಮರೆತಿರುವುದನ್ನು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಮಾತ್ರವಲ್ಲದೆ ಇಡಿಗಂಟನ್ನು ಕೊಡಬೇಕೆಂದು ಒತ್ತಾಯಿಸಿ ದಿನಾಂಕ 21/2/2023 ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಸಿದ್ದಮ್ಮ, ರೇಖಾ, ಶಾಂತಾ, ಪಾರ್ವತಿ, ಶಿಲ್ಪಾ, ಶಾರದಾ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಶಿವಕುಮಾರ್, ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4, ಬಾಗಲಕೋಟೆ. ದಾಸೋಹ ನೌಕರರ ಸಂಘ ಜಿಲ್ಲಾ ಸಮಿತಿ ಬಾಗಲಕೋಟು ಜಿಲ್ಲಾ ಪಂಚಾಯಿತಿ ಮುಂದೆ ನಾವು ಇವತ್ತು ಬಿಸಿ ಊಟ ನೌಕರರು ಹೋರಾಟಕ್ಕೆ ಬಂದೀವಿ. ಯಾವ ಕಾರಣಕ್ಕಾಗಿ ಅಂತಂದ್ರೆ, ಯಾಕಂದ್ರೆ ಕೆಲವು ಮಂದಿ ಅನ್ಬೋದು ನಮಗೆ, ಏ ಮನ್ಯರ ಬಜೆಟ್ನೊಳಗೆ 1,000 ರೂಪಾಯಿ ವೇತನ ಮಾಡೈತೆ, ಮತ್ತೆ ಬಿಸಿ ಊಟದವ್ರು ಬೀದಿಗೆ ಬಂದ್ರಲ್ಲ ಅಂತೇಳಿ. ಆದ್ರೆ ನಾವು ಬೇಡಿಕೆ ಇಟ್ಕೊಂಡಿದ್ದು 6,000 ಜನ ನಿವೃತ್ತಿ ಆದವ್ರಿಗೆ ಇಡಿಗಂಟು ಕೊಡಬೇಕು ಅನ್ನೋದೊಂದು ಪ್ರಮುಖವಾದ ಬೇಡಿಕೆ ಇತ್ತು. ಆದ್ರೆ CM ಸಾಹೇಬರು ಅದ್ರ ಬಗ್ಗೆ ಚರ್ಚೆನೆ ಮಾಡಲಾರ್ದನ 1,000 ರೂಪಾಯಿ ವೇತನ ಜಾಸ್ತಿ ಮಾಡ್ಯಾರ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮ ಪ್ರಮುಖವಾದ ಬೇಡಿಕೆ 6,000 ಜನ ಬೀದಿಗೆ ಬಿದ್ದುಬಿಟ್ಟಾರ. ಈಗ ಅವರಿಗೆ ಒಂದು 10 ಊಟಕ್ಕಾರ ಕೊಡ್ರಿ ಇಡಿಗಂಟು ಅಂತ ನಾವು ಸರ್ಕಾರಕ್ಕೆ 1,00,000 ರೂಪಾಯಿ ನಾವು ಕೇಳೀವಿ. 1,00,000 ಬೇಡ, ಒಂದು 50,000 ಜನ 50,000 ರೂಪಾಯಿ ಅವ್ರಿಗೆ ಕೊಟ್ಟಿದ್ರು ಅಂತಂದ್ರೆ ಅವ್ರಿಗೆ 9 ಗಂಜಿ ಕುಡಿಯೋಕೆ ಹಾಕಿತ್ತು. ನಮ್ಮ ಬಿಸಿ ಊಟ 60 ವರ್ಷ ಆದವ್ರು ಬೀದಿಗೆ ಬಿದ್ದವ್ರದ್ದು ಕಷ್ಟ ನಮಗೆ ಭಾಳ ತ್ರಾಸಾಗಕತ್ತೈತೆ. ಯಾಕಂದ್ರೆ ಸರ್ಕಾರದ ಮುಂದೆ ನಾವು 4 ಸಲ 5 ಸಲ ನಾವು ಚರ್ಚೆ ಮಾಡೀವಿ. CM ಸಾಹೇಬ್ರ ಜೋಡಿನೂ ನಾವು ಚರ್ಚೆ ಮಾಡೀವಿ, ಶಿಕ್ಷಣ ಸಚಿವರ ಜೋಡಿನೂ ನಾವು ಚರ್ಚೆ ಮಾಡೀವಿ. ಆದ್ರೆ ಬಿಸಿ ಊಟದವ್ರನ್ನ ನಿರ್ಲಕ್ಷ್ಯ ಮಾಡಕತ್ತೈತೆ ಸರ್ಕಾರ. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾ ಪಂಚಾಯಿತಿ ಮುಂದೆ ನಾವು ಹೋರಾಟಕ್ಕೆ ಬಂದೀವಿ. ನೀವು ಕೊಡಂತ 1,000 ರೂಪಾಯಿ ನಾವು ಸ್ವಾಗತ ಮಾಡ್ತೀವಿ. ಇನ್ನೂ 3 ದಿವಸ ನಿಮಗೆ ಅವಕಾಶ ಐತೆ. ಅದಕ್ಕಾಗಿ ನೀವು ಅವರ ಇಡಿಗಂಟು ಬಗ್ಗೆ ನೀವು ಚರ್ಚೆ ಮಾಡಿ ಅವ್ರಿಗೆ ಒಂದು 50,000 ಕೊಡಬೇಕು ಅಂತೇಳಿ ಈ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಡ ಹಾಕಕತ್ತೀವಿ. ಸಿದ್ದಮ್ಮ ಕಲಗುಡಿ ಅಂತ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ನಾಡ ಕಚೇರಿ ಬಳಿಯಲ್ಲಿ ಜಿಲ್ಲಾಡಳಿತ, ತಾಲೂಕಾಡಳಿತ ಹಾಗೂ ಸ್ಥಳೀಯ ನಾಡ ಕಚೇರಿ ವತಿಯಿಂದ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. DTRI ಮತ್ತು VA ಅಧಿಕಾರಿಗಳು ವಾರಕ್ಕೊಮ್ಮೆ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಸಾಮಾಜಿಕ ಭದ್ರತಾ ವೇತನ ಸೌಲಭ್ಯದಿಂದ ವಂಚಿತರನ್ನ ಗುರುತಿಸಿ ಪಿಂಚಣಿ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ತಹಶೀಲ್ದಾರ್ ರೆಹಾನ್ ಪಾಷಾ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ನಾಡ ಕಚೇರಿ ಬಳಿಯಲ್ಲಿ ಬುಧವಾರ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಸ್ಥಳೀಯ ನಾಡ ಕಚೇರಿ ವತಿಯಿಂದ ಹಮ್ಮಿಕೊಂಡಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜನಸಾಮಾನ್ಯರು SSY, ವಿಧವಾ ವೇತನ, ವಿಕಲಚೇತನ, ಮನಸ್ವಿನಿ ಮತ್ತು ಮೈತ್ರಿ ಯೋಜನೆ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಹಾಗೂ ಇನ್ನಿತರೆ ಕಂದಾಯ ಇಲಾಖೆ ಸೌಲಭ್ಯಗಳನ್ನು ಪಡೆಯುವಂತವರು ಮಧ್ಯವರ್ತಿ ಬಳಿ ಹೋಗದೆ ನೇರ ಕಚೇರಿ ಅಧಿಕಾರಿಗಳನ್ನು ಕಾಣುವಂತೆ ತಿಳಿಸಿದರು. ಇಲ್ಲಿ ಪಿಂಚಣಿ ಯಾಕೆ ನಾವು ಇಡ್ತೀವಿ ಅಂದ್ರೆ, ಈ ನಾವು ಮೇಲಧಿಕಾರಿಗಳು ಯಾಕೆ ಬರ್ತೀವಿ, ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಇಲ್ಲೇ ಬಗೆಹರಿಸಬೇಕು ಅಂತ ನಾವು ಬಂದಿರ್ತೀವಿ. ಈಗ ಈ ರೀತಿ ನಿಮ್ದು ಏನೇ ಸಮಸ್ಯೆ ಇದ್ರು ಅವ್ರ ಬಗೆಹರಿಸ್ತಾರಿಲ್ಲ ಅಂತ ಹೇಳಲ್ಲ ನಾನು, ಇನ್ನೂ ಹೆಚ್ಚಿನ ಸಮಸ್ಯೆಗಳು ತಮ್ದು ಏನಾದ್ರು ಇದ್ರೆ ಈಗ ನಾವು ಬಂದಿರ್ತೀವಿ, ಇಲ್ಲೇ ಆದ್ರೆ ಇಲ್ಲೇ ನಿಮಗೆ ಪರಿಹಾರ ಮಾಡಿಕೊಡ್ತೀವಿ. ನಾವು ಇದನ್ನ ಏನೇ ಸಮಸ್ಯೆ ಇದ್ರೂ ಕೊಡಿ, ಹೊಸದಾಗಿ ಏನಾದ್ರು ಅರ್ಜಿ ಇರಲಿ. ಕೆಲವರು ಬಹಳ ಜನ ಹೇಳ್ತಾರೆ ಪೆನ್ಷನ್ ಬಂದಿಲ್ಲ ಆ ತರ ಈ ತರ ಅಂತ ಹೇಳ್ತಿರ್ತಾರೆ, ನಮ್ಮ ಆಫೀಸಿಗೂ ಬರ್ತಾರೆ ಹೇಳ್ತಾರೆ ಮಾಡಿಕೊಟ್ಟಿಲ್ಲ ಹಾಗೆ ಹೀಗೆ ಅಂತ. ನಿಮಗೇನೇ ಸಮಸ್ಯೆ ಇದ್ರು ಇವತ್ತಿಲ್ಲಿ ಬಗೆಹರಿಸಕ್ಕಾಗೆ ಬಂದಿದ್ದೇವೆ. ಇಲ್ಲಿಗೆ ಏನೇ ಇದ್ರು ನೀವು ಸಮಸ್ಯೆ ಹೇಳಿ, ನಾವು ಏನಿದ್ರೆ ಬಗೆಹರಿಸಕ್ಕೆ ಬಂದಿದ್ದೇನೆ. ಯಾರೇ ಏನೇ ಇದ್ರು ಇಲ್ಲೇ ಬಗೆಹರಿಸೋಗ್ತೀನಿ ನಾನು ಏನಿದ್ರು. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಚೌಳೂರು ಪ್ರಕಾಶ್ ಮಾತನಾಡಿ, ಸಾಕಷ್ಟು ಜನರಿಗೆ ವೇತನ ತಿಂಗಳಿಗೆ 1,200 ಬರುವ ಬದಲಿಗೆ ಇನ್ನೂ ಹಳೆಯ ವೇತನ 800 ಬರಲಾಗುತ್ತಿದೆ. ಈ ತಾಂತ್ರಿಕ ದೋಷವನ್ನು ಅಧಿಕಾರಿಗಳು ಕೂಡಲೇ ಸರಿಪಡಿಸುವ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ನಾಡ ಕಚೇರಿ ಉಪ ತಹಶೀಲ್ದಾರ್ ಅನ್ನಪೂರ್ಣಮ್ಮ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳನ್ನು ತಿಳಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್ ಮಾತನಾಡಿ, ಸಾಮಾಜಿಕ ಭದ್ರತಾ ವೇತನಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಸೇವಾ ಕೇಂದ್ರವನ್ನು ತೆರೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಮೋಹನ್ ಕುಮಾರ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ದೇವರಾಜ್, ಬಸವರಾಜ್, ಹಿರಿಯಪ್ಪ, ಮಮತಾಜ್, ದುರ್ಗಮ್ಮ, ಅಶೋಕ್, ತಿಪ್ಪಣ್ಣ, ಸಿದ್ದರಾಮ ಶೆಟ್ಟಿ ಹಾಗೂ ಗ್ರಾಮಸ್ಥರು ಇದ್ದರು. ಶಿಲ್ಪ ಮಂಜುನಾಥ್, ಎನ್ಕೆಎಸ್ ಟಿವಿ 4, ಪರಶುರಾಂಪುರ. ಚಳ್ಳಕೆರೆ ತಾಲೂಕಿನ ದುರ್ಗಾವರ ಗ್ರಾಮದಲ್ಲಿ JDS ಪಕ್ಷದ ಪ್ರಚಾರದ ವೇಳೆ 100ಕ್ಕೂ ಹೆಚ್ಚು BJP ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಧಿಕೃತವಾಗಿ JDS ಪಕ್ಷಕ್ಕೆ ಸೇರ್ಪಡೆಗೊಂಡರು.
ರಾಜ್ಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ರಾಜ್ಯ ರಾಜಕೀಯಕ್ಕೆ ಬಂದು ದೊಂಬೆ ಗಲಾಟೆ ಜಾತಿಯ ಭೇದ ಭಾವ ಜಾತಿ ಜಾತಿ ನಡುವೆ ವಿಷ ಬೀಜವನ್ನು ಬಿತ್ತಿ ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಂ ರವೀಶ್ ಹೇಳಿದರು. ಇವರು ತಾಲೂಕಿನ ದುರ್ಗಾವರ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಪ್ರಚಾರದ ವೇಳೆ 100ಕ್ಕೂ ಹೆಚ್ಚು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸಿಕೊಂಡು ಮಾತನಾಡಿದರು. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ರಾಷ್ಟ್ರೀಯ ಪಕ್ಷಗಳು ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಡಲು ವಿಫಲವಾಗಿದೆ. ಇದು ವಿಪರ್ಯಾಸ ಸಂಗತಿ ಆಗಿದೆ. ರಾಷ್ಟ್ರೀಯ ಪಕ್ಷಗಳು ಶೇಕಡ 40%ರಷ್ಟು ಕಮಿಷನ್, ಜಾತಿಗಳ ನಡುವೆ ಕಲಹ, ಸಿಬಿಐ ಹಗರಣಗಳು, ಇನ್ನೂ ಅನೇಕ ರಾಜಕೀಯ ದೊಂಬರಾಟವಾಡಿ ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಆದರೆ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದಾಗ 2 ಲಕ್ಷ ಕೋಟಿ ಸಾಲ ಮನ್ನಾ, ಲಾಟ್ರಿ ನಿಷೇಧ, ಮಕ್ಕಳಿಗೆ ಸೈಕಲ್ ವಿತರಣೆ, ಗ್ರಾಮ ವಾಸ್ತವ್ಯ ಹಾಗೂ ಹಾಲಿನ ಪ್ರೋತ್ಸಾಹಧನ, ಅಲ್ಲದೆ ಬಾಣಂತಿಯರಿಗೆ 6,000 ರೂಪಾಯಿ ಕೊಡುಗೆ, ಸಾರಾಯಿ ನಿಷೇಧ, ನೆರೆ ಸಂತ್ರಸ್ತರಿಗೆ ಪರಿಹಾರ, ಪ್ರೌಢಶಾಲೆಗಳಿಗೆ ಬಿಸಿಯೂಟ ಯೋಜನೆಯನ್ನು ಮಾಡಿ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಆಗಿ HD ಕುಮಾರಸ್ವಾಮಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇದರಿಂದಾಗಿ ಬರುವ ಚುನಾವಣೆಯಲ್ಲಿ ತಾಲೂಕಿನ ಎಲ್ಲ ಜನಾಂಗದವರು JDS ಪಕ್ಷಕ್ಕೆ ಬರುತ್ತಿರುವುದು ನೋಡಿದರೆ ನಮಗೆ ಸಂತೋಷವಾಗುತ್ತದೆ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನವರು ಆಗಲೇಬೇಕು ಎಂದು ಜನರತ್ತ ಕೈಬೀಸಿ ಹೇಳಿದರು. ಈ ವೇಳೆ JDS ಪಕ್ಷಕ್ಕೆ ಸೇರ್ಪಡೆಯಾದ ಅವರ ಹೆಸರು ಮಹಲಿಂಗಪ್ಪ ಉಪ್ಪಾರ್, ದೊಡ್ಡಯ್ಯ ಟಿ ಲೋಕೇಶ್, ರಂಗಪ್ಪ ದೂಳಿ ರಂಗಪ್ಪ, ಓಬಣ್ಣ ಜಯಣ್ಣ, ಟಿ ರಂಗಸ್ವಾಮಿ, ಬಸವರಾಜ್ ತಿಪ್ಪಯ್ಯ, ಬೊಮ್ಮ ಸಮುದ್ರ, ಲಿಂಗಣ್ಣ, ದಿಲೀಪ್, ಸಚಿನ್, ಕೆಂಗಯ್ಯ, ತಿಪ್ಪಯ್ಯ, ಇನ್ನೂ ಅನೇಕ 100 ಕಾರ್ಯಕರ್ತರು ಅಧಿಕೃತವಾಗಿ JDS ಬಾವುಟ ಹಿಡಿದು ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ JDS ತಾಲೂಕಾ ಅಧ್ಯಕ್ಷ PT ತಿಪ್ಪೇಸ್ವಾಮಿ, VY ಪ್ರಮೋದ್, ನಗರಸಭಾ ಸದಸ್ಯ ಶ್ರೀನಿವಾಸ್, ವೆಂಕಟೇಶ್ ಆಚಾರ್, ಲೋಕೇಶ್ ಶ್ರೀಧರಾಚಾರ್ಯ, ಇನ್ನೂ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NKS TV 4 ಚಳ್ಳಕೆರೆ. JDS ಪಕ್ಷಕ್ಕೆ JDS ಪಕ್ಷಕ್ಕೆ JDS ಪಕ್ಷದ ಅಭ್ಯರ್ಥಿ ಎಂ ರವೀಶ್ ಕುಮಾರ್ ಅವರಿಗೆ. ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕಕ್ಕೆ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕಕ್ಕೆ ಬುಧವಾರ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಯು ಗ್ರಾಮದ ಹೈಸ್ಕೂಲ್ ಮೈದಾನದ ಮೇಲ್ಗಡೆ ಗುಡ್ಡದ ಭಾಗದಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯವರೆಗೂ ಬೆಂಕಿ ಜ್ವಾಲೆ ಹಬ್ಬಿತ್ತು. ಇನ್ನೂ ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ವಾಹನಗಳು ಬಂದು ಬೆಂಕಿಯನ್ನು ನಂದಿಸಲು ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಸಹ ಅಗ್ನಿಶಾಮಕ ದಳದವರಿಗೆ ಸಾಥ್ ನೀಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವೀರಣ್ಣ ಹಡಪದ್, NKS TV 4 ಲಕ್ಷ್ಮೇಶ್ವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಅಂಗವಿಕಲರು ಮೆರವಣಿಗೆ ಮೂಲಕ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಅಂಗವಿಕಲರು ಮೆರವಣಿಗೆ ಮೂಲಕ ಮಾನ್ಯ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಬಿಜೆಪಿ ಸರ್ಕಾರವು ಈ ಬಜೆಟ್ ಮೂಲಕ ಹಣ ಬಿಡುಗಡೆ ಮಾಡಿದ್ದು ಬಜೆಟ್ನಲ್ಲಿ ಅಂಗವಿಕಲರನ್ನು ನಿರ್ಲಕ್ಷ್ಯ ಮಾಡಿದೆ. ನಮಗೆ 800 ರಿಂದ 1400 ರೂಪಾಯಿ ಮಾಸಾಶನ ಬರುತ್ತಿರುವುದು ನಮಗೆ ಆಗುತ್ತಿಲ್ಲ. ಕನಿಷ್ಠವಾಗಿ ಮಾಸಾಶನ 3,000 ರೂಪಾಯಿಗೆ ಏರಿಸಬೇಕು ಮತ್ತು ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗ ಹೆಚ್ಚಿಸಲು ಒತ್ತಾಯಿಸಿದರು. ಅಂಗವಿಕಲರ ಆದಾಯ ರಹತಿ ಪಾವತಿದಾರರು ನಮಗೆ ಅಗತ್ಯ. 16 ವಸ್ತುಗಳು ಉಚಿತ ರೇಷನ್ ಕಿಟ್ ನೀಡಬೇಕು. ಅಂಗವಿಕಲರಿಗೆ ಅವರ ಕುಟುಂಬಗಳಿಗೆ ಉದ್ಯೋಗ ಖಾತ್ರಿ ಕೆಲಸ ನೀಡಬೇಕು. ಅಂಗವಿಕಲರಿಗೆ 250 ಕಿಲೋಮೀಟರ್ ಬಸ್ ಪಾಸ್ ವಿತರಿಸಬೇಕು ಎಂದು ಮನವಿ ಪತ್ರದಲ್ಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುಂಡಗೌಡ, ಯಲ್ಲಪ್ಪ ವಡ್ರಹಟ್ಟಿ, ಅಶೋಕ್ ಶಬ್ಬೀರ್, ಖಾದರ್ ಬಾಷಾ, ಕೆ ನಾಗರಾಜ್, ರಘು ಸಿದ್ದಿಕೇರಿ, ಇನ್ನು ಇತರರು ಇದ್ದರು. ಶರಣಪ್ಪ ಗಂಗಾವತಿ, NKS TV 4. ಈ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ನಾವು ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಇವತ್ತು ಅಂಗವಿಕಲರು ಮತ್ತೆ ನಾವು ಬಜೆಟ್ನಿಂದ ಕೈಬಿಡುವಂಥ ಸರ್ಕಾರಕ್ಕೆ ನಾವು ಈ ಮುಖಾಂತರ ಅವ್ರಿಗೆ ಧಿಕ್ಕರ ಹೇಳ್ತೀವಿ ಅಂತೇಳಿ ಈ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಬಜೆಟ್ ಮಾಡೋ ಹೊತ್ತಿನಾಗ ಈ ಚರ್ಚೆ ನಡೀತೀವಿ. ಇವಾಗಾದರೂ ನಮ್ಮ ಅಂಗವಿಕಲರು ಪರಿಗಣಿಸಿ ನಮ್ಮ ಅಂಗವಿಕಲರಿಗೆ 800 ರೀತಿ ಜೀವನ ನಡೆಸೋಕ್ಕಾಗಲ್ಲ. ಒಂದು ಕನಿಷ್ಠ 1,000 ಆಯ್ತಪ್ಪ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಜೀವನ ನಡೆಸೋಕ್ಕಾಗುತ್ತೆ. ಮತ್ತೆ ಮುಂದೆ ವಿಧಾನಸಭೆ ಚುನಾವಣೆ ನಡೆದೈತೆ, ಅವಾಗ ನಾವು ಯಾರಂತ ತೋರಿಸಬೇಕಾಗುತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಇಡೀ
ರಾಜ್ಯಾದ್ಯಂತ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಗಂಗಾವತಿಯಲ್ಲಿ ಕೂಡ ನಮ್ಮ ವಿಕಲಚೇತನರ ಅಂಗವಿಕಲ ಪಾಲಕರ ಒಕ್ಕೂಟದ ವತಿಯಿಂದ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಏನಂದ್ರೆ ಈ ಸರ್ಕಾರದಲ್ಲಿ ಅಂಗವಿಕಲರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಬೆಲೆ ಏರಿಕೆಯಲ್ಲಿ ಆ ಮಾಸಾಸನ 800 ರೂಪಾಯಿ ಇರಬಹುದು, 1400 ರೂಪಾಯಿ ಇರಬಹುದು, ಯಾವುದೇ ಕಾರಣಕ್ಕೆ ಅಂಗವಿಕಲ ಕುಟುಂಬ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಎಲ್ಲರಿಗೂ ಮಾಡಿದ್ದಾರೆ ಸ್ವಾಗತ, ಆದರೂ ನಮ್ಮ ಅಂಗವಿಕಲರ ಇಡೀ ರಾಜ್ಯದಲ್ಲಿ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಅಂಗವಿಕಲರ ಇಡೀ ರಾಜ್ಯಾದ್ಯಂತ ನಾವಿದ್ದೀವಿ. ಇವತ್ತು ಮನಸ್ಸು ಮಾಡಿದ್ರೆ ಒಬ್ಬ MLA ಆಗ್ಬೋದು ಮತ್ತು ಒಬ್ಬ MP ಕೂಡ ಆಗ್ಬೋದು. ಆ ಕುಟುಂಬವನ್ನು ನಾವೆಲ್ಲರೂ ಇವತ್ತು ಆ ಬಜೆಟ್ನಲ್ಲಿ ನಮ್ಮ ಕಡೆಗಣಿಸಿದ್ದಾರೆ. ಅದಕ್ಕೋಸ್ಕರ ಧಿಕ್ಕಾರವನ್ನು ಈ ಸಂದರ್ಭದಲ್ಲಿ ವಿಕಲಚೇತನರ ಒಕ್ಕೂಟದಿಂದ ಹೇಳ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಬೇಡಿಕೆಗಳದವ ಆದಷ್ಟು ಬೇಗನೆ ಈಗ ಅಧಿವೇಶನ ನಡೀತಾ ಇದೆ. ನಮ್ಮ ಯಾವುದೇ ಕಾರಣಕ್ಕೂ ಅಂಗವಿಕಲರನ್ನ ಸಮಾಜದಿಂದ ಕಿತ್ತು ಒಗಿಬೇಡಿ, ನಾವು ಕೂಡ ಒಬ್ಬರು ಸಮಾಜದ ಅಂಗವಂತೇಳಿ ತಿಳ್ಕೊಂಡು ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ CM ಬಸವರಾಜ ಬೊಮ್ಮಾಯಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಅಲಪಾಚಾರ್ ಅವರು ಕೂಡ ಈ ನಮ್ಮ ಮಾಸಾಸನ ಇರಬಹುದು ಹಲವಾರು ಯೋಜನೆಗಳನ್ನ ಸಂಪೂರ್ಣವಾಗಿ ಜಾರಿಗೆ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ. ಕುಷ್ಟಗಿ ತಾಲೂಕಿನ ಹಿರೇನಂದಿಯಾಳ ಗ್ರಾಮ ಪಂಚಾಯಿತಿಯ ಪರಸಾಪುರ ಗ್ರಾಮದ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಸ್ವೀಪ್ ಕಾರ್ಯಕ್ರಮ ನಡೆಯಿತು. ಬರುವ ದಿನಗಳಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಜರುಗುವುದರಿಂದ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಕುಷ್ಟಗಿ ತಾಲೂಕು ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ನಿಂಗನಗೌಡ ಹಿರೇಹಾಳ್ ಕರೆ ನೀಡಿದರು. ಹಿರೇನಂದಿಹಾಳ್ ಗ್ರಾಮ ಪಂಚಾಯಿತಿಯ ಪರಸಾಪುರ ಗ್ರಾಮದ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಸ್ವೀಪ್ ಕಾರ್ಯಕ್ರಮ ಜರುಗಿತು. ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದ್ದು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಎಲ್ಲ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಅಗತ್ಯವಾಗಿದೆ. ದೇಶದಲ್ಲಿ ಜರುಗುವ ಯಾವುದೇ ಚುನಾವಣೆಗಳಲ್ಲಿ ಮತದಾರರು ತಮ್ಮ ಹಕ್ಕನ್ನು ತಪ್ಪದೇ ಚಲಾಯಿಸಬೇಕು. ಸಂವಿಧಾನ ನಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮತದಾನದ ಹಕ್ಕನ್ನು ನೀಡಿದೆ. ಮತದಾನದ ಹಕ್ಕನ್ನು ನಾವು ಚಲಾಯಿಸದಿದ್ದಲ್ಲಿ ನಮಗೆ ನಾವೇ ವಂಚನೆ ಮಾಡಿಕೊಂಡಂತಾಗುತ್ತದೆ ಎಂದರು. ಮತದಾನಕ್ಕಿಂತ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ ಎನ್ನುವ 2023 ವರ್ಷದ ಧ್ಯೇಯ ವಾಕ್ಯವಾಗಿದ್ದು ಅದರಂತೆ ಎಲ್ಲ ಮತದಾರರು ಮತದಾನದ ಹಕ್ಕನ್ನು ಚಲಾಯಿಸಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು ಎಂದರು. ನರೇಗಾ ಕೂಲಿಕಾರರು ಫೆಬ್ರವರಿ 1 ಆಧಾರ್ ಆಧಾರಿತ ಕೂಲಿ ಹಣ ಪಾವತಿಯಾಗುತ್ತಿದ್ದು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ NPCI ಜೋಡಣೆಯಾದಲ್ಲಿ ಮಾತ್ರ ಕೂಲಿ ಹಣ ಜಮೆಯಾಗುತ್ತದೆ. ಎಲ್ಲ ಕೂಲಿಕಾರರು ಕ್ರಮ ವಹಿಸಬೇಕೆಂದು ಕರೆ ನೀಡಿದರು. 171 ಕೂಲಿಕಾರರಿಗೆ ಮತದಾನದ ಪ್ರತಿಜ್ಞಾವಿಧಿಯನ್ನು ಸಹಾಯಕ ನಿರ್ದೇಶಕರು ಬೋಧಿಸಿದರು. ಸದರಿ ಕಾರ್ಯಕ್ರಮದಲ್ಲಿ ಹಿರೇನಂದಿಹಾಳ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಹಿರೇಮಠ್, ತಾಲೂಕು IEC ಸಂಯೋಜಕ ದೇವರಾಜ್ ಪತ್ತಾರ್, ತಾಂತ್ರಿಕ ಸಂಯೋಜಕ ಬಸವರಾಜ್ ಕೆ, ಕಾರ್ಯದರ್ಶಿ ಶಿವಪ್ಪ ಪುರ್ತಗೇರಿ, ತಾಂತ್ರಿಕ ಸಹಾಯಕಿ ಲೀಲಾವತಿ, BFT ಬಸಟ್ಟೆಪ್ಪ ರಾಠೋಡ್, ಗ್ರಾಮ ಕಾಯಕ ಮಿತ್ರ ಉಮಾ ವಜ್ರಬಂಡಿ, DEO ಫಕೀರಪ್ಪ, ಕಾಯಕ ಬಂಧುಗಳು ಕೂಲಿಕಾರರು ಹಾಜರಿದ್ದರು. ಮಲ್ಲಿಕಾರ್ಜುನ್ ದೋಟಿಹಾಳ್, NKSTV 4 ಕುಷ್ಟಗಿ. ವಿಶೇಷವಾಗಿ ಒಳ್ಳೆಯ ಒಂದು ಕಾಳಜಿಯನ್ನು ತಗೊಂಡು ಎಲ್ಲರೂ ಕೂಡ ಮತದಾನವನ್ನು ಮಾಡ್ರಿ. ಇದರ ಜೊತೆಗೆ ತಾವೇನು ನಮ್ಮ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ರಿ, ನಮಗೆ ಒಂದು ವರ್ಷದಲ್ಲಿ 100 100 ದಿನಗಳನ್ನು ಕೊಡುವ ಒಂದು ವ್ಯವಸ್ಥೆ ಇದೆ. ನಮಗೆಲ್ಲ ಗೊತ್ತಿದೆ, ಭಾಳಷ್ಟು ಇಲ್ಲಿ ಮೀಟ್ಗಳಿದ್ದೀರಿ ಯಾಕೆ ಯಜಮಾನ್ರೆ, ಒಂದು ಕುಟುಂಬಕ್ಕೆ ಒಂದು 100 ಕೊಡ್ತೀವಿ. ಆಮೇಲೆ ಗಂಡು ಮತ್ತು ಹೆಣ್ಣು ಕೂಲಿಕಾರರಿಗೆ ಸಮಾನ ವೇತನ. ನೀವು ಹೊರಗಡೆ ಕೂಲಿ ಕೆಲಸಕ್ಕೆ ಹೋದರೆ ಹೆಣ್ಮಕ್ಳಿಗೆ ಕಡಿಮೆ ಕೂಲಿ ಕೊಡ್ತಾರೆ, ಹೆಣ್ಮಕ್ಳಿಗೆ ಹೆಚ್ಚು ಕೂಲಿ ಕೊಡ್ತಾರೆ. ಬಟ್ ನಾವು ಹಂಗಲ್ಲ, ನಿಮಗೆ ಹೆಣ್ಮಕ್ಳಿಗೆ ಅಷ್ಟೇ ಕೊಡ್ತೀವಿ ಕೂಲಿ, ಹೆಣ್ಮಕ್ಳಿಗೆ ಕೂಡ ಅಷ್ಟೇ ಕೊಡ್ತೀವಿ, ಭೇದ ಭಾವ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKSTV 4, ಇದು ನಿರಂತರ ಕಾರ್ಯಪಡೆ.